ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 110. ದೇವರು ಅವರಿಗೆ ಕೆಲವು ಸಮಯದವರೆಗೆ ಅವರ ಅರೆಮನಸ್ಸಿನ ಅರ್ಧ ಅವಿಧೇಯತೆಯನ್ನು ಅನುಮತಿಸಿದ್ದನು, ಆದರೆ ಅಂತ್ಯದಲ್ಲಿ ಅವರನ್ನು ಅವರ ದೇಶದಿಂದ ಸಂಪೂರ್ಣವಾಗಿ ತೆಗೆದುಹಾಕಿದನು. ನಿರ್ಜನನಾಗಿ ಯಾರೂ ವಾಸ ಮಾಡದಂತೆ ಆ ದೇಶವನ್ನು ಮಾಡಿಬಿಟ್ಟನು ಮತ್ತು ಅದಕ್ಕೆ ಪೂರ್ಣ ಸಂಖ್ಯೆಯ ಜೂಬಿಲಿ ವರ್ಷಗಳನ್ನು ಒದಗಿಸಿಕೊಟ್ಟನು. ಅವರು ಅಪರಿಪೂರ್ಣವಾಗಿ ಪಾಲನೆ ಮಾಡದೇ ಇದ್ದಂತಹ ಜೂಬಿಲಿ ವರ್ಷಗಳಿಗೆ ಮಾತ್ರವಲ್ಲದೆ ಮುಂದೆ ನೆರವೇರತಕ್ಕ ಈ ಜೂಬಿಲಿ ವರ್ಷಗಳನ್ನು ತನ್ನ ಏರ್ಪಾಡಿಗೆ ಸೂಕ್ತವಾಗಿ ನಿಜವಾದ ಜೂಬಿಲಿ ಪುನರ್ವಶ ಅಥವಾ ಮಿಲಿಯಾಂತರ ವರ್ಷದ ಕಾಲವು ಬರುವ ಮುಂಚಿತವಾಗಿಯೇ ಇದನ್ನು ದೇವರು ಪೂರ್ತಿಗೊಳಿಸಿದನು. ಪ್ರತಿ ಸಂಕೇತಕ್ಕೆ ಮುಂಚಿತವಾಗಿ ಸಂಭವಿಸುವಂತೆ ವಿನ್ಯಾಸಗೊಂಡಿದೆ ಎಂಬುದು ಈ ರೀತಿಯಾಗಿ 70 ಎಂಬುದಾಗಿ ರುಜುವಾತುಗೊಂಡಿತು. ಅದೇ ರೀತಿಯಲ್ಲಿ ಪ್ರತಿ ಸಂಕೇತವು ಯುಕ್ತವಾಗಿ ಲೆಕ್ಕ ಮಾಡುವಂತೆ ಮತ್ತೊಂದು ವಿಧವು ನಮಗೆ ಒದಗಿಸಲ್ಪಟ್ಟಿತು. ಈ ಪ್ರವಾದಿನಿಯ ಹೇಳಿಕೆಯಲ್ಲಿನ ಸಮಸ್ತ ಜೂಬಿಲಿಗಳನ್ನು ಲೆಕ್ಕ ಹಾಕುವುದು ಸುಲಭ ಮತ್ತು ಸರಳ, ಮತ್ತು ನಾವು ನಿರೀಕ್ಷಿಸುವಂತೆ ಅದರ ಫಲಿತಾಂಶಗಳು ಈಗಾಗಲೇ ಧರ್ಮಶಾಸ್ತ್ರದಲ್ಲಿ ನೀಡಲ್ಪಟ್ಟಿರುವ ಲೆಕ್ಕಾಚಾರಕ್ಕೆ ಸರಿಯಾಗಿ ಒಪ್ಪಿಗೆ ಆಗುತ್ತದೆ. ಜೂಬಿಲಿಗಳ ಸಮಗ್ರ ಸಂಖ್ಯೆಯು 70 ಆಗಿರುವಾಗ ಇವುಗಳಲ್ಲಿ 19 ಇಸ್ರೇಲ್ ಪಾಳು ಬಿದ್ದು ನಿರ್ಜನಗೊಳ್ಳುವ ಮೊದಲು ಅರೆಮನಸ್ಸಿನಿಂದ ಆಚರಿಸಲ್ಪಟ್ಟಿದ್ದು. 70 - 19 = 51. ಉಳಿದ 51 ಜೂಬಿಲಿಗಳನ್ನು ಇಸ್ರೇಲರು ಅಸಮರ್ಪಕವಾಗಿ ಆಚರಿಸಿದ ಕೊನೆಯ ಜೂಬಿಲಿಯಿಂದ ಗುರುತಿಸಲ್ಪಟ್ಟಿದ್ದನ್ನು ಮಹಾ ಪ್ರತಿ ಸಂಕೇತದವರಿಗೆ ಅನುಸರಿಸುತ್ತದೆ. ಆದರೆ ಈ ಲೆಕ್ಕಾಚಾರದ ರೀತಿಯಲ್ಲಿರುವ ವ್ಯತ್ಯಾಸವನ್ನು ಗಮನಿಸಿರಿ. ನೆಚ್ಚಿಕೊಂಡಿರುವ ನ್ಯಾಯವಿಧಿಯ ಅಡಿಯಲ್ಲಿ ನಾವು ಮುಂದಿನ ಹಾಗೂ ಹಿಂದಿನ 49 ಆವೃತ್ತಿಗಳನ್ನು ಕೂಡಿಸಿದ 50 ಅಥವಾ ಜೂಬಿಲಿ ಸಾಂಕೇತಿಕ ಜೂಬಿಲಿಗಳ ಸಮಗ್ರ ಸಂಖ್ಯೆಯು. ಈ ರೀತಿಯಲ್ಲಿ 19 ಜೂಬಿಲಿ ವರ್ಷದಿಂದ ದೇಶದ ನಿರ್ಜನತೆಗೆ 19 ವರ್ಷಗಳು, ಜೂಬಿಲಿಗಳೊಂದಿಗೆ 50 ವರ್ಷಗಳ 19 ಆವೃತ್ತಿಗಳು 950 ವರ್ಷಗಳು, ಪ್ರತಿಯೊಂದರಲ್ಲಿ 49 ವರ್ಷಗಳಿರುವ ಜೂಬಿಲಿಗಳಿಲ್ಲದ 51 ವೃತ್ತಿಗಳು 2499 ವರ್ಷಗಳು. ಆದುದರಿಂದ ಒಟ್ಟು 70 ವರ್ಷ ಆವೃತ್ತಿಗಳು ಅನುಸರಿಸುವ ಒಟ್ಟು ಅವಧಿ 3449 ವರ್ಷಗಳು. ಈ 3449 ವರ್ಷಗಳು ಕನಾನ್ ದೇಶವನ್ನು ಪ್ರವೇಶಿಸಿದಂದಿನಿಂದ ಮೊದಲಿನ ಅಕ್ಟೋಬರ್ 1824 ಎಣಿಕೆಯಾಗುತ್ತದೆ. ಈ ರೀತಿಯಲ್ಲಿ ಕನಾನ್ ಪ್ರವೇಶವಾದದರಿಂದ ವಿಭಜನೆಯವರೆಗೆ 6 ವರ್ಷಗಳು, ನ್ಯಾಯಸ್ಥಾಪಕರ ಕಾಲದಿಂದ ಅರಸನಾದ ಸೌಲನವರೆಗೆ ಅರಸುಗಳ ಕಾಲ 450 ವರ್ಷಗಳು, ನಿರ್ಜನತೆಯ ಪಾಳು ಬೀಳುವಿಕೆಯ ಕಾಲ 70 ವರ್ಷಗಳು, ಪುನಃಸ್ಥಾಪನೆಯಿಂದ ಕ್ರಿಸ್ತಶಕದವರೆಗೆ 536 ವರ್ಷಗಳು, ಕ್ರಿಸ್ತಶಕಕ್ಕಿಂತ ಮುಂಚಿನ ಒಟ್ಟು ವರ್ಷಗಳು 1575 ವರ್ಷಗಳು, ಕ್ರಿಸ್ತಶಕದಿಂದ ಮೇಲಿನ 3449 ವರ್ಷಗಳವರೆಗೆ ಇದು ಯಹೂದಿ ಸಮಯ 1824 ಅಕ್ಟೋಬರ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಜೂಬಿಲಿ ಪದ್ಧತಿ ಪ್ರಾರಂಭಗೊಂಡು ದೇಶವನ್ನು ಪ್ರವೇಶಿಸಿದ ನಂತರದಲ್ಲಿನ ಮೇಲೆ ತೋರಿಸಿದ ಪ್ರತಿ ಸಂಕೇತದವರೆಗಿನ ಪುನರ್ವಶದ ಮಹಾಜೂಬಿಲಿ ಅಥವಾ ಪುನರ್ವಶ ಕಾಲದ 70 ಆವೃತ್ತಿಗಳ ಅವಧಿಯು ಕ್ರಿಸ್ತಶಕ 1824 ಪ್ರಾರಂಭಗೊಳ್ಳುತ್ತದೆ. ಒಟ್ಟು 3449 ವರ್ಷಗಳು. ವರ್ಷದೊಂದಿಗೆ ಲೆಕ್ಕ ಹಾಕಿದೆವು, ಯಾಕೆಂದರೆ ಧರ್ಮಶಾಸ್ತ್ರದ ವಿಧಿಗಳನ್ನು ಅವರುಗಳು ಸರಿಯಾಗಿ ಆಚರಿಸುತ್ತಿದ್ದರೆ ಇದ್ದಂತೆಯೇ ಆ ಸಂಗತಿಗಳನ್ನು ತೋರಿಸುತ್ತದೆ. ಆದರೆ ಪ್ರವಾದನೆಗಳು ಅವುಗಳು ಕಂಡುಬರುವ ರೀತಿಯಲ್ಲಿಯೇ ಆ ಸಂಗತಿಗಳನ್ನು ದಾಖಲಿಸುತ್ತದೆ. ನಾವು ಪ್ರವಾದನಾ ಹೇಳಿಕೆಗಳನ್ನು ಗಮನಿಸುತ್ತಿದ್ದೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ಆದುದರಿಂದ ಈ ಆವೃತ್ತಿಗಳನ್ನು ಅವುಗಳು ಕಂಡುಬಂದ ರೀತಿಯಲ್ಲಿಯೇ ಎಣಿಕೆ ಹಾಕಬೇಕು. ಜೂಬಿಲಿಗಳಿಲ್ಲದ 49 ವರ್ಷಗಳ ಆವೃತ್ತಿಯು, ಯಾಕೆಂದರೆ ಇಸ್ರೇಲರು 19 ಜೂಬಿಲಿ ನಂತರ ಅವರ ಜೂಬಿಲಿಯನ್ನು ಆಚರಿಸಲಿಲ್ಲ. ಮೊದಲನೆಯ 19 ಆವೃತ್ತಿಗಳಲ್ಲಿ ಜೂಬಿಲಿಗಳಿದ್ದವು, ಆದರೆ ನಂತರ 51 ಯಾವುದೇ ಒಂದಾದರೂ ಇರಲಿಲ್ಲ. ಆದ್ದರಿಂದ ನಾವು ಪ್ರತಿ 49 ವರ್ಷಗಳ 51 ಆವೃತ್ತಿಗಳನ್ನು ಎಣಿಕೆ ಹಾಕಬೇಕು, ಅಥವಾ ಇಸ್ರೇಲರು ಪ್ರತಿ ಸಂಕೇತದವರಿಗೆ ಆಚರಿಸಿದ ಕಡೆಯ ಜೂಬಿಲಿಯಿಂದ 2499. 49 × 51 = 2499 ವರ್ಷಗಳು. ಈ ಲೆಕ್ಕಾಚಾರಗಳು ಬೇರೆಯವುಗಳಿಗಿಂತ ವಿಭಿನ್ನವಾದರೂ ಈ ಹಿಂದೆ ನಾವು ಪರೀಕ್ಷಿಸಿದ ನ್ಯಾಯ ಪ್ರಮಾಣದ ಎಣಿಕೆಗನುಸಾರವಾಗಿ ಅಕ್ಟೋಬರ್ 1824 ಮುಕ್ತಾಯಗೊಳ್ಳುತ್ತದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.